ಮಾಧ್ಯಮ ಕ್ಷೇತ್ರದ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಸೇರಿ ಮಾಧ್ಯಮ ಕ್ಷೇತ್ರ ತನ್ನ ವಿಶ್ವಾಸಾರ್ಹತೆ ಕಳೆದುಕೊಳ್ಳುವಂತೆ ಮಾಡಿದೆ. ಹೊಸ ತಲೆಮಾರಿನ ಪತ್ರಕರ್ತರಿಗೆ ಮತ್ತು ಕ್ಷೇತ್ರ ಪ್ರವೇಶ ಮಾಡಬೇಕಾಗಿರುವ ಪತ್ರಕರ್ತರ ಎದುರಿಗೆ ಇರುವ ದೊಡ್ಡ ಸವಾಲು ವಿಶ್ವಾಸಾರ್ಹತೆ. ಮನುಷ್ಯನಿಗೆ ಶೀಲ ಎಷ್ಟು ಅತಿ ಮುಖ್ಯವೋ ಮಾಧ್ಯಮ ಕ್ಷೇತ್ರಕ್ಕೆ ವಿಶ್ವಾಸಾರ್ಹತೆ ಅಷ್ಟೇ ಮುಖ್ಯ ಎಂದು ಖ್ಯಾತ ಪತ್ರಕರ್ತ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರ ದಿನೇಶ್ ಆಮೀನ್ಮಟ್ಟು ಹೇಳಿದ್ರು. ಅವರು ಸುಳ್ಯದ ಕೆವಿಜಿ ಕಾನೂನು ಕಾಲೇಜಿನಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ನಡೆದ ರಾಷ್ಟೀಯ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಕರ್ತರಿಗೆ ವೃತ್ತಿ ಕಾರ್ಯಾಗಾರದಲ್ಲಿ ಮಾಧ್ಯಮದ ಮುಂದಿರುವ ಸವಾಲುಗಳು ಎಂಬ ವಿಷಯದ ಬಗ್ಗೆ ಪ್ರಧಾನ ಭಾಷಣ ಮಾಡಿ ಪತ್ರಿಕಾ ವೃತ್ತಿ ಒಂದು ವೃತ್ತಿಯಾಗಿ ಬೆಳೆದಿಲ್ಲ, ಬದಲಾಗಿ ವೃತ್ತಿ ಉದ್ಯಮವಾಗಿ ಬೆಳೆಯುತ್ತಿದೆ. ಪತ್ರಕರ್ತನಿಗೆ ಸಾಮಾಜಿಕ ಜವಾಬ್ದಾರಿ ಅತಿ ಮುಖ್ಯ. ಇವತ್ತಿನ ಮಾಧ್ಯಮಕ್ಕೆ ಓದುಗರು ಬದಲು ಗ್ರಾಹಕರು ಬೇಕಾಗಿದ್ದಾರೆ. ಇವತ್ತು ಓದುಗರು ಮಾಧ್ಯಮವನ್ನ ಉದ್ಯಮಿಗಳ ಕಾಲುಬುಡದಲ್ಲಿಟ್ಟಿದ್ದಾರೆ. ಇದರಿಂದ ಇವತ್ತು ಜನರಲ್ಲಿ ಮಾಧ್ಯಮದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡುತ್ತಿದೆ ಎಂದು ಹೇಳಿದ್ರು. ಮಾಧ್ಯಮವನ್ನ ನಿಯಂತ್ರಣದಲ್ಲಿ ಕಡೆ ಮಾಲೀಕರು, ಉದ್ಯಮಪತಿಗಳು ಮತ್ತು ರಾಜಕಾರಣಿಗಳು, ಪ್ರಭುತ್ವ ಸೇರಿ ಈ ರೀತಿ ಮಾಧ್ಯಮದ ಮೇಲಿನ ವಿಶ್ವಾಸಾರ್ಹತೆಯನ್ನೇ ಕಳೆದುಕೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ. ನೀವು ಪ್ರಜಾಪ್ರಭುತ್ವ ಎನ್ನುವುದನ್ನ ಮಾಧ್ಯಮವನ್ನು ಬಿಟ್ಟು ನೆನಪು ಮಾಡ್ಕೊಳ್ಳಿ ಹೇಗಿರ್ಬಹುದು ಅಂತ. ಮಾಧ್ಯಮವೇ ಇಲ್ಲ, ಪತ್ರಿಕೆಗಳ ಮಾಧ್ಯಮಗಳ ಮೇಲಿನ ಅವತ್ತು ವಿಶ್ವಾಸಾರ್ಹತೆ ಅಂದ್ರೆ ಒಬ್ಬ ಮನುಷ್ಯರಿಗೆ, ನಾನು ಹೆಣ್ಣಿಗೆ ಅಂತ ಹೇಳುದಿಲ್ಲ, ಒಬ್ಬ ಮನುಷ್ಯರಿಗೆ ಶೀಲ ಇದ್ದಾಗೆ, ಒಬ್ಬ ಮನುಷ್ಯನಿಗೆ ಗಂಡಾಗಲಿ ಹೆಣ್ಣಾಗಲಿ ಶೀಲ ಇದ್ದಾಗೆ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ ಅದನ್ನೇ ಕಳ್ಕೊಂಡು ಬಿಟ್ರೆ ಮತ್ತೇನಿರುತ್ತೆ? ಯಾಕೆಂದ್ರೆ ಪತ್ರಿಕೆಯಲ್ಲಿ ಚಾನಲ್ಗಳಲ್ಲಿ ಬಂದದ್ದನ್ನ ಜನ ನಂಬ್ತಾ ಇದ್ರು, ಈಗ ನಂಬ್ತಾ ಇಲ್ಲ. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಯ್ಯ ಕಲ್ತಡ್ಕ, ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿ ಎಸ್ ಶಂಕರಪ್ಪ, ಸದಸ್ಯರಾದ ರವಿಕುಮಾರ್, ವೆಂಕಟೇಶ್, ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾಧವಗೌಡ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳ ಜಗನ್ನಾಥ್ ಶೆಟ್ಟಿ, ಜಿಲ್ಲಾ ವಾರ್ತಾಧಿಕಾರಿ ಕಾದರ್ಶ ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್, 24/7, ಸುಳ್ಯ.